ಎಂಡಿಲ್ಲ ಅಂತ ಅಲ್ಲದಾಡೋ ನನ್ನಂತ ಪಾಪಿನ, ನನ್ನಂತ ಪಾಪಿನ ಇದುವರೆಗೂ ಭೂಂತಾಯಿ ಕಂಡೋಳಲ್ಲ. ಭಗವದ್ಗೀತೆ ಕೆಲವು ಶ್ಲೋಕಗಳನ್ನ ಓದಿ ಇದನ್ನು ಓದಿದ್ರೆ ಎರಡೂ ಒಂದೇ ಅಂತ ಅನ್ಸುತ್ತೇನೋ. ಸುಮ್ಕ್ ಅತ್ಕಂಡ್ ಏನು ಬಂತು, ಇಲ್ಲತ್ ಅತ್ ಏನು ಬಂತು, ಕಟ್ಟೈತೆ ಕಷ್ಟ ಸುಖ ಹುಟ್ಟದೇಟ್ಗೇನೆ. ನನಗಂತೂ ಭಗವದ್ಗೀತೆ ಕೆಲವು ಶ್ಲೋಕಗಳನ್ನ ಓದಿ ಇದನ್ನು ಓದಿದ್ರೆ ಎರಡೂ ಒಂದೇ ಅಂತ ಅನ್ಸುತ್ತೇನೋ. ಹಾಡ್ತೀನಿ ಕೇಳಿ, ಆಮೇಲೆ ಒಂದು ಸ್ವಲ್ಪ ಬಿಡಿಸು ಮಾತಾಡ್ತೀನಿ ಇದ್ರ ಬಗ್ಗೆ. ಇದ್ರ BGM ಬಹಳ ಫೇಮಸ್, ರಾಜಸ್ಥಾನ್ ಮಾಡಿದಂಥದ್ದು. ಕಝು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದು, ನಾವು ವಾಯ್ಸಲ್ಲಿ ಮಾಡೋದು. ಇದ್ರಲ್ಲಿ ಚಿಕ್ಕದಾಗಿ ನುಡಿಸ್ಬಿಟ್ಟು ಹಾಡಂಗೆ ತಗೋತೀನಿ. ಆಕಾಶ ಚಂದ್ರನ ಪಡ್ಕಾನೆ ದೀಪಕ್ಕೆ ಹೋಲಸ್ತು ಹೋಯ್ತಂದ್ರೆ ತೆಪ್ಪಾಯ್ತು. ಬೆಳದಿಂಗಲ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈಚ್ಲಂಡ ಚಲ್ದಂಗ ಆಯ್ತದೆ. ಆಕಾಶ ಚಂದ್ರನ ಪಡ್ಕಾನೆ ದೀಪಕ್ಕೆ ಹೋಲಸ್ತು ಹೋಯ್ತಂದ್ರೆ ತೆಪ್ಪಾಯ್ತದೆ. ಕುಡ್ದೋ ರಂಗ ಮತ್ ಬಂದು ಮನೆಗಳು ಮರಗಳು ಬೀದಿಲೆಲ್ಲ ಪಡ್ಕಾನೆ ಜನದಂಗೆ ಬಡ್ದಾಡ್ತಾ ಸಾಯ್ತಾವೆ. ಕಾಗೆಗಳು ಒಸಿನ ಬುದ್ಧಿನಿಲ್ಲ, ಕಾಗೆಗಳು ಒಸಿನ ಬುದ್ಧಿನಿಲ್ಲ. ಬೆಳದಿಂಗಲ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈಚ್ಲಂಡ ಚಂದಂಗ ರಪ್ಪಾಯ್ತದೆ. ಆಕಾಶ ಚಂದ್ರನ ಇಟ್ಕಂಡ್ರೆ ಪಡ್ಕಾನೆ ಕಣ್ಕೊಂಡ್ದಂಗಾಯ್ತದೆ. ತೊಟ್ಟೆಂಡ ಬೇಕಂದ್ರೆ ಉಂಡೇಲಿಲ್ಲ, ಎಂಡಿಲ್ಲನ್ ತಲ್ದಾಡು ನನ್ನಂತ ಪಾಪಿನ ಇದುವರೆಗೆ ಬುಂತಾಯಿ ಕಂಡೋಳಲ್ಲ, ಇದುವರೆಗೆ ಬುಂತಾಯಿ ಕಂಡೋಳಲ್ಲ. ಬೆಳದಿಂಗಲ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈಚ್ಲಂಡ ಚಲ್ದಂಗ ಆಯ್ತದೆ. ಆಕಾಶ ಚಂದ್ರನ ಬಡಗಾನೆ ದೀಪಕ್ಕೆ ಓಡಿಸ್ತು ಹೋಯ್ತಂದ್ರೆ ತೆಪ್ಪಾಯ್ತದೆ. ಸುಂಕತ್ಕಂಡ್ ಏನ್ ಬಂತು, ಇಲ್ಲತ್ಕತ್ ಏನ್ ಬಂತು, ಕಟ್ಟೈತೆ ಕಷ್ಟ ಸೂಕ ಹುಟ್ಟದೆಟ್ಗೆನ್ನೆ. ಕಟ್ಟಿದ್ದನ್ ಅಟ್ಕೊಂಡು ಅನುಭವಸ ಆಗದಿದ್ರೆ ಪ್ರಾಣ ಚಂದಂಗ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡ್ಕಾನೆ ದೀಪಕ್ಕೆ ಹೋಲಿಸ್ತು ಹೋಯ್ತಂದ್ರೆ ತೆಪ್ಪಾಯ್ತದೆ. ಕಡೆಲ ಚೆನ್ನಾಗಿದೆ ನೋಡಿ. ಅಳ್ಗೀಳೋದೆಲ್ಲಾನ ಯಂಗಸ್ಗೆ ಒಪ್ತಾದೆ, ನಗತಿರ್ಬೇಕ್ ಗಂಡುಸ್ರು ಪ್ರಾಣೋದ್ರೂನೇ. ಅಳ್ಗೀಳೋದೆಲ್ಲಾನ ಯಂಗಸ್ಗೆ ಒಪ್ತಾದೆ, ನಗತಿರ್ಬೇಕ್ ಗಂಡುಸ್ರು ಪ್ರಾಣೋದ್ರೂನೇ. ಬದುಕಿದ್ರೆ ಅವತಾರ ಪಡ್ಕಾನೆಗೋಗ್ಬೈದು, ಸತ್ ಮೇಲೆ ಏನಾಯ್ತಣ್ಣ ದೊಡ್ಡ ಸೊನ್ನೆನೆ. ಸತ್ ಮೇಲೆ ಏನಾಯ್ತಣ್ಣ ದೊಡ್ಡ ಸೊನ್ನೆನೆ. ಬೆಳದಿಂಗಲ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈಚ್ಲಂಡ
ಬೆಳದಿಂಗಳ ರಾತ್ರಿ ಈಚರಿ ಬರ್ತದೆ ಅಂದ್ರೆ ಈಚಲೆಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡ್ಕಾನೆ ದೀಪಕ್ಕೆ ಹೋಲಿಸ್ತೆ ಹೋಯ್ತಂದ್ರೆ ತಪ್ಪಾಯ್ತದೆ. ಅಲ್ಲಿ ಕಾಣ್ತಿರೋ ಚಂದ್ರ ಅವನಿಗೆ ಆ ಹೆಂಡದಲ್ಲಿ ಮೈಲ್ಡ್ ದೀಪ ಬೆಳಕಿದ್ದಂಗೆ ಇದೆಯೋ ಅಂದ್ಬಿಟ್ಟು. ಕುಡ್ದವ್ರಂಗ್ ಮತ್ ಬಂದು ಬೀಳೋ ಹಂಗ್ ಬಿದ್ದಾವೆ ಮನೆಗಳು ಮರಗಳು ಬೀದಿಲೆಲ್ಲ. ಕುಡ್ದಂಗೆ ಅವ ಅಮಲ್ ಬಂದಂಗೆ ಅವೆಲ್ಲ ಮರಗಳು ಮನೆಗಳೆಲ್ಲ ನಿಂತಿದಂತೆ. ಪಡ್ಕಾನೆ ಜಂದಂಗೆ ಬಡದಾಡ್ತಾ ಸಾಯ್ತಾವೆ ಕಾಗೆಗಳ ವಸೀನ ಬುದ್ಧಿನಿಲ್ಲ. ಎಲ್ಲಾ ಮನೆಗಳಲ್ಲೂ ಮರಗಳಲ್ಲೂ ನೋಡಿದ ಕಡೆ ಎಲ್ಲ ಬರೀ ಗೊಂದಲಗಳೇ ಇವೆ. ಯಾಕೆ ಹಿಂಗೆ ಬಡದಾಡ್ತಾ ಸಾಯ್ತಾವ? ನೆಮ್ಮದಿ ಸುಮ್ಮನೆ ಚಂದ್ರ ನೋಡ್ಕೊಂಡು ಅದನ್ನ ಎಂಜಾಯ್ ಮಾಡಬಾರ್ದು. ಇಟ್ಕಂಡ್ರೆ ಪಡ್ಕಾನೆ ಕಣ್ ಕಟ್ಟದಂಗ ಆಯ್ತಾ ಇದೆ. ಹೆಂಡದಂಗಡಿ ಜ್ಞಾಪಿಸ್ಕೊಂಡ್ರೆ ನಾನು ಓಡಾಡಿದ ರೀತಿ, ತೊಟ್ಟು ಎಂಡ ಬೇಕಂದ್ರೆ ಬುಂಡೇನಿಲ್ಲ, ಒಂಚೂರು ಎಂಡ ಬೇಕಂದ್ರೆ ಬುಂಡೆ ಇಲ್ಲ, ಎಂಡಿಲ್ಲ ಅಂತ ಅಲ್ದಾಡೋ ನನ್ನಂತ ಪಾಪಿನ, ಎಂಡ ಇಲ್ವಲ್ಲ ಅಂತ ಇಷ್ಟೊಂದು ಹುಡುಕಾಡ್ ನನ್ನಂತ ಪಾಪಿನ ಇದುವರೆಗೂ ಬೂಂತಾಯಿ ಕಂಡೋಳಲ್ಲ, ಎಂತ ಪಾಪಿ ನಾನು ಇದನ್ನ ನೋಡ್ಕೊಂಡು ಕೂತೀನಲ್ಲ. ಮೂರನೇ ಚರಣ ನೋಡಿ ಇಲ್ಲಿ ನನಗೆ ಕಾಣ ಭಗವದ್ಗೀತೆ. ಸುಮ್ಕ್ ಅತ್ಕಣ್ ಏನು ಬಂತು, ಇಲ್ಲತ್ ಅತ್ ಏನು ಬಂತು, ಸುಮ್ಮನೆ ಗೊಡ್ಕೊಂಡು ಇವೋ ನನ್ನ ಜೀವನದಲ್ಲಿ ಹಿಂಗೆ, ಇವೋ ನಂಗೆ ಬಡತನ, ಇವೋ ನಂಗೆ ಇದು ಅದಾಗಲ್ಲ, ಇದಾಗ್ತಿಲ್ಲ, ಹಿಂಗಾಗ್ಲಿಲ್ಲ, ಸುಮ್ಕ್ ಅತ್ಕಣ್ ಏನು ಬಂತು, ಇಲ್ಲದ ಕತ್ತಿ ಏನು ಬಂತು, ಇಲ್ಲದೇ ಇದ್ದಕ್ಕೆ ಅಯ್ಯೋ ನನ್ನ ಹತ್ರ ಇಲ್ಲ ಇಲ್ಲ ಅನ್ಕೊಂಡು ಮಾಡಿದ್ರೆ ಏನು ಬಂತು. ಕಟ್ಟೈತೆ ಕಷ್ಟ ಸುಖ ಹುಟ್ಟದೇಟ್ಗೇನೆ, ನಿಂದು ಅಂತ ಜನ್ಮ ಆದ ತಕ್ಷಣ ನಿಮಗೆ ಪ್ಲಸ್ಸು ಮೈನಸ್ಸು ನಿನ್ನ ಹಳೇದು ಅಕೌಂಟ್ ಎಲ್ಲ ಆಗಿ ಇಷ್ಟು ಅಂತ ಬಂದಿದೆ. ಕಟ್ಟಿದ್ದನ್ನು ಅಟ್ಟುಕೊಂಡು ಅನುಭವಿಸೋಕ್ಕಾಗದಿದ್ರೆ, ನಿನಗೇಂತ ಬರೆದ್ರದನ್ನ ಧೈರ್ಯವಾಗಿ ಅದನ್ನು ಸುಖ ದುಃಖ ಎರಡನ್ನು ಅನುಭವಿಸೋಕ್ಕಾಗದಿದ್ರೆ ಪ್ರಾಣನ ಕಳ್ಕೋಬೇಕು ಒಂದೇಟ್ಗೇನೆ. ರಾಜರತ್ನಂ ಇಸ್ ವೆರಿ ರ್ಯಾಷನಲ್, ಸ್ಟ್ರೈಟ್ ಇನ್ ಟು ಹಾರ್ಟ್. ಸುಮ್ಮನೆ ನರಳಾಡು ಟ್ರೈ ಮಾಡಿ ಈ ಥರನ ಒಂದು ಬದುಕ ಯಾಕೆ ಬದುಕಿದೆ, ಹೋಗತ್ತಾಗಿ ಬದುಕಿದ್ರೆ ಸಿಂಹದಂತೆ ಬದುಕು. ಆ ಧೈರ್ಯ ಕಷ್ಟ ಸುಖ ಅನುಭವಿಸು, ಧೈರ್ಯದ ನಗುಮುಖದಿಂದ ಅನುಭವಿಸು, ಅದನ್ನು ಮೀರಿ ಮೇಲೆ ಬಾ. ಅದಿದೆ ಅಂತ ಗೊಣಕೊಂಡು ಕೂರ್ಬೇಡ. ಅಳಗೀಳೋದೆಲ್ಲ ನಾ ಯಂಗಸ್ಗೆ ಒಪ್ತಾದೆ, ನಗತಿರ್ಬೇಕು ಗಂಡಸರು ಪ್ರಾಣೋದ್ರೂನೆ ಅಂತ ಆಲ್ ಏನು ಬಿಡಿದ್ರು ಅಂದರೆ, ಇಲ್ಲಿ ಹೆಣ್ಣು ಗಂಡೂನು ಭೇದ ಭಾವ ತೋರು ವೀಕು ಸ್ಟ್ರಾಂಗು ಅಂತಲ್ಲ, ಆ ಒಂದು ದೃಷ್ಟಿಕೋನ ಮೆಸ್ಕಲೈನ್ ಆ್ಯಂಡ್ ಫೆಮಿಲೈನ್ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾ ಇರೋದು. ನಗತಿರ್ಬೇಕು ಗಂಡಸರು ಪ್ರಾಣೋದ್ರೂನೆ, ಬದುಕಿದ್ರೆ ಮುನ್ನಾರ ಪಡ್ಕಾನೆಗೆ ಹೋಗ್ಬೈದು, ಇದ್ರೆ ಅಟ್ಲೀಸ್ಟ್ ಹೆಣ್ಣದಂಗಿಗೆ ಹೋಗ್ಬೋದು, ಸತ್ಮೇಲೆ ಏನಾಯ್ತಣ್ಣ ದೊಡ್ಡ ಸೊನ್ನೆನೆ, ಆಮೇಲೆ ಏನೂ ಇಲ್ಲ, ಏನಾರು ಇದ್ರೆ ಈಗಿರೋದು. ಸೊ ಈಗ ಬದುಕು ನೋಡು, ಈಗಿರೋದನ್ನ ನೋಡು, ವಾಸ್ತವನ ಎಂಜಾಯ್ ಮಾಡೋದು ಕಲಿ ಅಂತ ರಾಜರತ್ನಂ ಹೇಳ್ತಾರೆ.